ಅಂಬರೀಶ್ ಅವರ 68ನೇ ಹುಟ್ಟುಹಬ್ಬದ ದಿನ ಇವತ್ತು. ಇಡೀ ಅಂಬರೀಶ್ ಅವರ ಅಭಿಮಾನಿಗಳು ಮತ್ತೆ ನಾಡಿನ ಎಲ್ಲ ಜನತೆ ಅಂಬರೀಶ್ ಅವರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಅವರು ಇದ್ದಾಗ ಯಾವ ರೀತಿ ಆಚರಿಸ್ತಾ ಇದ್ರೋ ಅವರು ಇಲ್ಲ ಅನ್ನೋ ಒಂದು ಕೊರತೆ ಇದ್ರೂ ಬಟ್ ಅವರು ಇದ್ದಾರೆ ನಮ್ಮಲ್ಲಿ ಅನ್ನೋ ಒಂದು ಮನಸ್ಸಲ್ಲಿ ಅದನ್ನ ನಂಬಿಕೆ ಇಟ್ಕೊಂಡು ಅಂಬರೀಶ್ ಅವರ ಹುಟ್ಟುಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆನೂ. ಅದೇ ನನಗೆ ತುಂಬ ಸಂತೋಷ, ಯಾಕೆಂದರೆ ಅವರು ಬದುಕಿದ್ದ ದಿನಗಳಲ್ಲಿ ಯಾವಾಗಲೂ ಸ್ನೇಹಿತರು ನಮ್ಮ ಮಂಡಿ ಜನ ನಮ್ಮ ಜನ ನಾಡಿನ ಎಲ್ಲ ಜನರೂ ಅವ್ರನ್ನ ಎಷ್ಟು ಇಷ್ಟಪಡೋರು ಅವರು ಅಷ್ಟೇ ಇಷ್ಟಪಡ್ತಾರೆ ಎಲ್ಲರನ್ನು. ಸೊ ಮನುಷ್ಯ ಹೋಗಬೇಕಾದ್ರೆ ಏನು ಸಂಪಾದನೆ ಮಾಡ್ತಾನೆ ಅನ್ನೋದನ್ನು ನಾವು ಮಾತಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆದರೆ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅವರು ಅದು ಯಾವ ಕಡೆಯಲ್ಲಿ ಅವ್ರ ತಾಯಿ ತಂದೆ ಅವರಿಗೆ ಅಮರನಾಥ್ ಅಂತ ಹೆಸರಿಟ್ರು. ಅವ್ರ ಹೆಸರು ಅವ್ರು ಮಾಡಿದ ಕೆಲಸಕ್ಕೆ ಸೂರ್ಯಚಂದ್ರ ಇರೋವರೆಗೂ ಅಮರನಾಥ್ ಅಮರವಾಗೇ ಇರ್ತಾರೆ. ಸರ್, ಒಂದು ವರ್ಡಲ್ಲಿ ಹೇಳೋದಾದ್ರೆ ಅಂಬರೀಶ್ ಅಂದರೆ? ಅಂಬರೀಶ್ ಅಂದರೆ ಸ್ನೇಹ, ಸ್ನೇಹಕ್ಕೆ ಪ್ರಾಣ ಕೊಡೋರು. ನಿಮ್ಮ ವೈಯಕ್ತಿಕ ಅನುಭವ ಅವರೊಟ್ಟಿಗೆ? ನೂರಾರಿದ್ದಾವೆ ವೈಯಕ್ತಿಕ ಅನುಭವ ಅನ್ನೋದಲ್ಲದೆ ಒಂದು ಒಂದು ಒಳ್ಳೆ ಮನುಷ್ಯ, ಒಂದು ಒಳ್ಳೆ ಸ್ನೇಹಿತ. ನಾವು ಅದಕ್ಕೆ ಎಷ್ಟು ವಿವರಣೆ ಕೊಟ್ಟರು ಕಮ್ಮಿನೇ ಅವ್ರ ವಿಷಯದಲ್ಲಿ. ಈ ಒಂದು ದಿನದಲ್ಲಿ ಅವರ ಅಭಿಮಾನಿ ವರ್ಗಕ್ಕೆ ಏನು ಹೇಳ್ತಾರೆ? ಅವ್ರ ಅಭಿಮಾನಿ ವರ್ಗಕ್ಕೆ ಅವರು ಯಾವಾಗಲೂ ಒಂದು ಸೇವಾ ಭಾವನೆಯಲ್ಲಿರೋರು. ಸೊ ಅವ್ರ ಅಭಿಮಾನಿಗಳು ಅದೇ ಸೇವಾ ಭಾವನೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನೋಡಿರ್ಬೋದು, ಈ ಸಂದರ್ಭದಲ್ಲಿ ಈ ಕರೋನಾ ಸಂದರ್ಭದಲ್ಲಿ ಎಲ್ರಿಗೂ ಕಿಟ್ಗಳನ್ನ ವಿತರಣೆ ಮಾಡೋವಂಥದ್ದಾಗ್ಬೋದು, ಬಡಬಗರಿಗೆ ಸೇವೆ ಮಾಡುವಂಥದ್ದಾಗಲಿ ಎಲ್ಲ ಮಾಡ್ತಾಯಿದ್ರಲ್ಲ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಇವರು ಅಭಿಮಾನಿಗಳು ಪಾಲಿಸ್ತಾ ಇದ್ದಾರೆ, ಅದೇ ಸಂತೋಷ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.